ಪ್ರಸ್ತುತ ಸಾಲಿನಲ್ಲಿ ದಿ ಕರ್ನಾಟಕದ ಮಲ್ಟಿಪರ್ಪೋಸ್ ಸೌಹಾರ್ದ ಸಹಕಾರಿ ಸಂಘವು 15 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಸಹಕಾರಿ ಅಧ್ಯಕ್ಷ ನ್ಯಾಯವಾದಿ ಸಂಜಯ ಧನಪಾಲ ಚೌಗಲ ಹೇಳಿದರು. ಅವರು ಕರ್ನಾಟಕದ ಸಹಕಾರಿಯ 30ನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷ ವಹಿಸಿ ಮಾತನಾಡುತ್ತಿದ್ದರು. ಚಿಕ್ಕದಾದ ಸಹಕಾರಿಯು ಚೊಕ್ಕದಾಗಿ ವ್ಯವಹಾರದ ಸಂಘದ ಸದಸ್ಯರ ಮನಗೆದ್ದಿದೆ. ಸಹಕಾರಿಯ 772 ಸದಸ್ಯರನ್ನು ಹೊಂದಿದೆ. ಸುಮಾರು 25 ಲಕ್ಷ ರೂಪಾಯಿ ಷೇರು ಬಂಡವಾಳ, ಸುಮಾರು 7 ಕೋಟಿ ರೂಪಾಯಿ ಠೇವಣಿ, 5 ಕೋಟಿ ರೂಪಾಯಿ ಸಾಲ ವಿತರಿಸಿದೆ ಹಾಗೂ 2 ಕೋಟಿ 60 ಲಕ್ಷ ರೂಪಾಯಿ ಗುಂತಾವಣೆ ಮಾಡಿದ್ದು 7 ಕೋಟಿ 57 ಲಕ್ಷ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಹಾಗೂ ಪ್ರಸ್ತುತ ಸಾಲಿನಲ್ಲಿ ಸಂಘದ ಸದಸ್ಯರಿಗೆ ಪ್ರತಿಶತ 10% ರಷ್ಟು ಲಾಭಾಂಶ ಹಂಚಿಕೆ ಮಾಡಲಾಗುವುದು ಎಂದು ಅಧ್ಯಕ್ಷ ಸಂಜಯ ಚೌಗಲ ಹೇಳಿದರು. ಕರ್ನಾಟಕ ಮಲ್ಟಿಪರ್ಪಸ್ ಸವಾದ ಸಹಕಾರಿಯ 30ನೆಯ ವಾರ್ಷಿಕ ಮಹಾಸಭೆಗೆ ಈ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ಪರವಾಗಿ ನಮ್ಮ ಸಂಚಾಲಕ ಮಂಡಳಿಯ ಪರವಾಗಿ ತಮ್ಮೆಲ್ಲರಿಗೆ ಈ ಒಂದು ವಾರ್ಷಿಕ ಮಹಾಸಭೆಗೆ ನಾನು ಸ್ವಾಗತ ಕೋರ್ತೇನೆ. ಈ 30 ವರ್ಷಗಳ ಹಿಂದೆ ನಾವು ಈ ನಮ್ಮ ಮಿತ್ರರು ನಲೋಡೆಯವರು, ನಾವು ಕದಮ್ ಅವರು, ಕೋತವರು, ಸಿದ್ದೇಶ್ವರ್ ಪಾಟೀಲ್ರವರು ಎಲ್ಲರೂ ಸೇರಿಕೊಂಡು, ಶಾ ಅವರು ಎಲ್ಲರೂ ಸೇರಿಕೊಂಡು ಇದೊಂದು ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ವಿ. ಕೇವಲ ಒಂದು 20-25 ಸಾವಿರ ರೂಪಾಯಿ ಬಂಡವಾಳದಿಂದ ಈ ಪ್ರಾರಂಭ ಮಾಡಿದಂಥ ಈ ಒಂದು ಸಂಸ್ಥೆ ಇವತ್ತು ಒಂದು ಹೆಮ್ಮರವಾಗಿ ನಿಂತಿದೆ ಅಂತ ಹೇಳಲು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ 30 ವರ್ಷಗಳ ಒಂದು ಅವಧಿಯಲ್ಲಿ ನಮ್ಮ ಸಂಘ ಸದಸ್ಯತ್ವ, ಶೇರ್ ಕ್ಯಾಪಿಟಲ್ಲು, ರಿಸರ್ವ್ ಫಂಡು, ಆಮೇಲೆ ಡಿಪಾಸಿಟ್ಗಳಲ್ಲಿ, ಲೋನ್ ಕೊಡೋದರಲ್ಲಿ ಎಲ್ಲದರಲ್ಲೂ ಸಾಕಷ್ಟು ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ. ಈ ಸಂಘದ ಈ ಸಂಘ ನಾವು ಶುರು ಮಾಡಿರೋದು ಈ ಸಂಘದ ಸದಸ್ಯರ ಸಲುವಾಗಿ, ಸದಸ್ಯರಿಗೆ ಒಂದು ಅನುಕೂಲ ಆಗಲಿ, ಸದಸ್ಯರಿಗೆ ಅವರ ಉಳಿತಾಯ ಅವರಲ್ಲಿ ಒಂದು ಹ್ಯಾಬಿಟ್ ಬೆಳೀಲಿ, ಮತ್ತು ಅವರಿಗೆ ಸಂಘದ ಸದಸ್ಯರಿಗೆ ಅವರಿಗೆ ಬೇಕಾದಾಗ ಒಂದು ಸರಳ ಇದರಲ್ಲಿ ಈ ಕಡಿಮೆ ಬಡ್ಡಿದರದಲ್ಲಿ ಒಂದು ಕಡಿಮೆ ಪ್ರೊಸೀಜರ್ಗಳನ್ನು ಅಳವಡಿಸಿಕೊಂಡು ಈ ಸಂಘದ ಸದಸ್ಯರಿಗೆ ಸಹಾಯ ಆಗಲಿ, ಅವರಿಗೆ ಅವರಿಗೆ ಮನೆ ಕಟ್ಟಲಿಕ್ಕೆ, ವಾಹನ ತಗೊಳ್ಕೊಳ್ಳಿಕ್ಕೆ, ಅವ್ರ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗ ಆಗಲಿ ಅಂಥೇಳಿ ನಾವು ಈ ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ಅವರು ಯಾವಾಗೂ ಬಂದಾಗ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ, ಸಾಲದ ಅವಶ್ಯಕತೆ ಇದ್ದಾಗ ಅವರವರ ಯೋಗ್ಯತೆ ಮೇರೆಗೆ, ಅವರ ಜರೂರಿನ ಮೇರೆಗೆ ನಾವು ಇವತ್ತಿನವರೆಗೆ ಈ ಎಲ್ಲ ಸಂಘದ ಸದಸ್ಯರಿಗೆ ಸಾಲವನ್ನು ಕೊಡೋದಕ್ಕೆ ಬಂದಿದ್ದೀವಿ. ಈ 30 ವರ್ಷದಿಂದ ನಮ್ಮ ಈ ಒಂದು ಸಂಘ ಒಂದು ಪ್ರಗತಿ ಪಥದಲ್ಲಿ ಸಾಗಿದೆ. ಪ್ರತಿ ವರ್ಷವೂ ಕೂಡ ಒಂದು ಲಾಭದಲ್ಲಿ ನಮ್ಮ ಸಂಸ್ಥೆ ನಡೀತಾ ಇದೆ. ಈ ನಮ್ಮ ಸಂಸ್ಥೆಯ ಒಂದು ಯಶಸ್ಸಿಗೆ ಎಲ್ಲ ನಮ್ಮ ಸಂಘದ ಎಲ್ಲ ಸದಸ್ಯರೇ ಕಾರಣ ಅಂತ ನಾನಿಲ್ಲಿ ಹೇಳಬಯಸ್ತೇನೆ. ನಮ್ಮ ಸಂಘ ಪ್ರತಿ ವರ್ಷ ಸಾಕಷ್ಟು ಲಾಭ ಗಳಿಸ್ತಾ ಇದೆ. ಕಳೆದ ವರ್ಷ ನಾವು 15 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ದೀವಿ, ಲಾಭ ಗಳಿಸಿದ್ದೀವಿ. ಆಮೇಲೆ ಸತತವಾಗಿ ನಾವು ನಮ್ಮ ಸದಸ್ಯರಿಗೆ ಈ ಒಂದು ಡಿವಿಡೆಂಡನ್ನು 10% ಡಿವಿಡೆಂಡನ್ನು ಕೊಡ್ಕೊತಾ ಬಂದಿದ್ದೀವಿ. ಅದೇ ಥರ ಈ ನಮ್ಮ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ನಾವು ಕೂಡ ಈ ಒಂದು ಪ್ರೋತ್ಸಾಹ ಕೊಡ್ಕೊತಾ ಬಂದಿದ್ದೀವಿ. ಪ್ರತಿ ವರ್ಷದಂತೆ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಸಹಕಾರಿ ಉಪಾಧ್ಯಕ್ಷ ನ್ಯಾಯವಾದಿ ರಾಜು ಕೋತ, ಸಿದ್ದೇಶ್ವರ ಪಾಟೀಲ್, ಮಧುಕರ ಎರಂಡೋಳೆ, ವಿಜೇಂದ್ರ ನಲ್ಲವಡೆ, ಪ್ರಹ್ಲಾದ ಕದಮ, ಕೃಷ್ಣ ವಸಕಲ, ಮಾರುತಿ ದಿವಟೆ, ಶಾಂತಾ ಕದಮ, ಶ್ವೇತಾ ಕುಲಕರ್ಣಿ, ಪದ್ಮ ಚೌಗಲ, ಕಾರ್ಯದರ್ಶಿ ಅಕ್ತ ಹುಸೇನ ರಾಜಗೋಳಿ, ಬಾಬು ಟೋಡಕರ ಸೇರಿದಂತೆ ಸಂಘದ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.